ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಹೊಸ ವೀಡಿಯೋನ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಸಿಗುತ್ತೆ. ನಮಸ್ಕಾರ ಎಲ್ಲರೂ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಹಿಂದೆ ನಮ್ಮ ಚಾನಲ್ನಲ್ಲಿ ನಾನು ಸಾಕಷ್ಟು ಒಂದು ಕನಸಿನ ಬಗ್ಗೆ ವೀಡಿಯೋಗಳನ್ನ ಮಾಡಿದ್ದೀನಿ, ಅಂದರೆ ಕನಸುಗಳು ಯಾವ ರೀತಿ ಬೀಳುತ್ತೆ, ಹಾಗೆ ನಮಗೆ ಬೀಳುವಂತಹ ವಿಚಿತ್ರವಾದಂಥ ಕನಸುಗಳೇನಿದೆ, ಇದರ ಅರ್ಥಗಳೇನು, ಯಾಕೆ ಈ ಒಂದು ಹಾವಾಗಲಿ ಅಥವಾ ಏನೇ ಒಂದು ವಿಷಯವಾಗಲಿ, ಅಂದರೆ ಯಾವುದಾದ್ರೂ ಒಂದು ವಿಷಯವಾಗಲಿ, ಅಂದರೆ ಏನೋ ಒಂದು ಕನಸಲ್ಲಿ ನಿಮ್ಗೆ ಏನಾದರೂ ಒಂದು ಕತ್ತೆ ಥರ ಬರುತ್ತೆ, ಇದೆಲ್ಲ ಯಾಕೆ ಬರುತ್ತೆ, ಹಾಗೆ ಇದರ ಒಂದು ಮೀನಿಂಗ್ ಏನು, ಅರ್ಥ ಏನು ನಮ್ಮ ಒಂದು ಶಾಸ್ತ್ರಗಳ ಪ್ರಕಾರ, ಎಲ್ಲವನ್ನು ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಇದರಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿದರು, ನಾನು ಹೇಳಿದ್ದೆ ನಿಮಗೆ ಯಾವ್ಯಾವ ರೀತಿ ಕನಸು ಬೀಳುತ್ತೆ ಅದರ ಬಗ್ಗೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಇದರಲ್ಲಿ ಸಾಕಷ್ಟು ಜನ ಊಟ ಮಾಡೋದ್ರ ಬಗ್ಗೆ ಹೇಳಿದರು, ಅಂದರೆ ನಮ್ಮ ಕನಸಲ್ಲಿ ಮೃಷ್ಟಾನ್ನ ಭೋಜನ, ಅಂದರೆ ತುಂಬ ಒಂದು ಐಟಮ್ಸ್ ಇಟ್ಕೊಂಡು ಊಟ ಮಾಡೋದನ್ನ, ಊಟ ಮಾಡೋ ಥರ ನಮಗೆ ಒಂದು ಕನಸು ಬಿದ್ದಿತ್ತು ಅಂತ ತುಂಬ ಜನ ಹೇಳಿದ್ದಾರೆ. ಹಾಗೆ ಇದರ ಅರ್ಥ ಏನು ಅಂತ ನೀವು ಹೇಳಿ ತಿಳಿಸ್ಕೊಡಿ ಅಂತ ನಮಗೆ ನಮ್ಮ ಒಂದು ಹಳೆ ವೀಡಿಯೋಗಳಲ್ಲಿ ಹೇಳಿದರು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಒಂದು ಊಟ ಮಾಡೋದು, ಅಂದರೆ ಊಟ ಮಾಡೋದು ಥರ ನಿಮಗೆ ಕನಸು ಬಿದ್ದರೆ ಇದರ ಅರ್ಥ ಏನು, ಹಾಗೆ ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಈ ವಿಡಿಯೋ ನೀವು ಆದಷ್ಟು ಪೂರ್ತಿ ನೋಡೋದನ್ನ ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನೀವು ನಿಮ್ಮ ಒಂದು ಕನಸಿನಲ್ಲಿ ನೀವು ರೊಟ್ಟಿ ಅಥವಾ ಚಪಾತಿನ ನೀವು ತಿಂತಾ ಇರೋ ಥರ ಒಂದು ಕನಸು ಬಿದ್ದರೆ ಇದು ಏನು ಸೂಚಿಸುತ್ತೆ ಅಂದರೆ ನೀವು ಮುಂದೆ ಒಂದು ಧನಲಾಭ, ಅಂದರೆ ನಿಮ್ಮ ಫ್ಯೂಚರಲ್ಲಿ ಏನಾದರೂ ಒಂದು ಧನಲಾಭ ಆಗುವಂಥ ಒಂದು ಸೂಚನೆಯನ್ನು ಇದು ಕೊಡುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ನಿಮಗೆ ಮುಂದೆ ಒಂದು ಉನ್ನತ ಶಿಕ್ಷಣವಾಗಲಿ, ಇಂಥ ಒಂದು ವಿಚಾರದಲ್ಲಿ ನಿಮಗೆ ಒಳ್ಳೆಯ ಒಂದು ಲಾಭಗಳು ಸಿಗುತ್ತೆ ಅಂತ ಇದು ಸೂಚಿಸುತ್ತೆ. ಇದಲ್ಲದೆ ನಿಮಗೆ ಒಂದು ದೊಡ್ಡ ವ್ಯಕ್ತಿಯ ಒಂದು ಪರಿಚಯ ಆಗುತ್ತೆ, ಹಾಗೆ ಅವರಿಂದ ಸಾಕಷ್ಟು ನಿಮ್ಮ ಜೀವನಕ್ಕೆ ಹೆಲ್ಪ್ ಆಗುತ್ತೆ, ನೀವು ಅವರಿಂದ ಮುಂದೆ ಬರ್ತೀರಾ ಅನ್ನೋದು ಕೂಡ ಇದರ ಒಂದು ಸೂಚನೆ ಆಗಿದೆ. ಇನ್ನು ಎರಡನೇದಾಗಿ, ಮೋಸ್ಟ್ ಕಾಮನ್ ಆಗಿ ಎಲ್ಲರೂ ಇದನ್ನು ಕೇಳಿರೋದು, ಅನ್ನ ಸಾಂಬಾರು ತಿಂತಿದ್ರೆ ಅಥವಾ ನೋಡ್ತಾ ಇದ್ರೆ ಇದರ ಅರ್ಥ ಏನು ಅಂತ ತುಂಬ ಜನ ಕೇಳಿದರು. ನೀವು ನಿಮ್ಮ ಕನಸಿನಲ್ಲಿ ಅನ್ನ ಸಾರು ತಿಂದರೆ ಇದು ಒಳ್ಳೆಯದಲ್ಲ, ಇದು ನಿಮಗೆ ತುಂಬಾ ಒಂದು ಕೆಟ್ಟ ಒಂದು ಮುನ್ಸೂಚನೆ ಅಂತ ಹೇಳಲಾಗುತ್ತೆ. ಅಂದರೆ ನಿಮಗೆ ಮುಂದೆ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ, ನಿಮಗೆ ಧನಹಾನಿಯಾಗಿರಲಿ ಅಥವಾ ಏನಾದರೂ ಒಂದು ವಿಷಯದಲ್ಲಿ ನಿಮಗೆ ತೊಂದರೆ ಅನ್ನೋದು ಬರುತ್ತೆ ಅಂತ ಇದು ಸೂಚಿಸುತ್ತೆ. ಹಾಗಾಗಿ ನೀವು ಕನಸಿನಲ್ಲಿ ನಿಮ್ಗೆ ಏನಾದರೂ ಅನ್ನ ಸಾರು ತಿಂತಿರೋದಾಗಲಿ ಅಥವಾ ನೋಡ್ತಾ ಇರೋದಾಗಲಿ ಅನ್ನ ಸಾರನ್ನ, ಇದು ನಿಮಗೆ ಸಾಕಷ್ಟು ಒಂದು ಮುಂದೆ ನಿಮಗೆ ಒಂದು ಕೆಡುಕು ಉಂಟಾಗುತ್ತೆ ಅಥವಾ ಏನಾದರೂ ಒಂದು ತೊಂದರೆಗಳಾಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇದಾಗಿ, ನಿಮಗೆ ಒಂದು ತಟ್ಟೆ ತುಂಬ, ಅಂದರೆ ದೊಡ್ಡ ತಟ್ಟೆಯಲ್ಲಿ ತಟ್ಟೆ ತುಂಬ ಐಟಮ್ ಕಾಣಿಸಿ ನೀವು ಮುಂದೆ ಅದನ್ನು ಕೂತ್ಕೊಂಡು ತಿಂತಿದ್ದೀರಾ ಅಥವಾ ಅಟ್ಲೀಸ್ಟ್ ನೋಡ್ತಾ ಇದ್ದೀರಾ ಅಂದರೂ ಕೂಡ ಇದು ನಿಮಗೆ ಮುಂದೆ ಏನಾದರೂ ಒಂದು ಒಳ್ಳೆಯದಾಗುವಂಥ ಸಂಕೇತ ಅಂತ ಹೇಳಲಾಗುತ್ತೆ. ಹಾಗೆ ನಿಮಗೆ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ನೀವೇನಾದರೂ ಮಾಡಬೇಕು ಅಂತಿದ್ದೀರಾ ಅಂದರೆ ಆ ಒಂದು ಕೆಲಸಕ್ಕೆ ಒಳ್ಳೆಯ ಲಾಭಗಳು ನಿಮಗೆ ಸಿಗುತ್ತೆ ಅಂತ ಈ ಒಂದು ಕನಸು ನಿಮಗೆ ಮುನ್ಸೂಚನೆಯನ್ನು ನೀಡುತ್ತೆ. ಇನ್ನು ಇದೇ ರೀತಿ ನಿಮ್ಗೆ ಏನಾದರೂ ಒಂದು ತಟ್ಟೆಯಲ್ಲಿ ಅನ್ನ ಇರುತ್ತೆ, ನಿಮಗೆ ತಿನ್ನೋಕ್ಕಾಗ್ತಾ ಇಲ್ಲ ಅದನ್ನು, ಅಥವಾ ಏನೋ ಒಂದು ಅಡ್ಡ ಬರ್ತಿದೆ, ನಿಮ್ಗೆ ಏನೋ ಒಂದು ತೊಂದರೆ ಆಗ್ತದೆ ತಿನ್ನೋಕ್ಕೆ ಅಂತ ಒಂದು ಅಂಥ ಒಂದು ಕನಸು ಬಿದ್ದರೆ ನಿಮಗೆ ಇದು ನಿಮಗೆ ಏನೋ ಒಂದು ನೀವು ರಿಯಲ್ ಲೈಫಲ್ಲಿ ನೀವು ಏನೋ ಒಂದು ಕೆಲಸನ ಮಾಡಬೇಕು ಅಂತಿರ್ತೀರ ಅಥವಾ ಏನಾದರೂ ಒಂದು ಯೋಜನೆನ ನೀವು ಮಾಡ್ಕೊಂಡಿರ್ತೀರ, ಆ ಒಂದು ಯೋಜನೆ ಏನಿದೆ ಅದು ಕಂಪ್ಲೀಟ್ ಆಗೋದಿಲ್ಲ ಅನ್ನೋದಕ್ಕೆ ಇದು ಒಂದು ಸೂಚನೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಇನ್ನಷ್ಟು ಪರಿಶ್ರಮ ಪಡಬೇಕು, ಅಂದರೆ ರಿಯಲ್ ಲೈಫಲ್ಲಿ ಹೇಳ್ತಿದ್ದೀನಿ, ಇನ್ನಷ್ಟು ನೀವು ಪರಿಶ್ರಮ ಪಡಬೇಕಾಗತ್ತೆ, ನೀವು ಏನು ಅಂದ್ಕೊಂಡಿರ್ತೀರೋ ಅದನ್ನು ಮಾಡೋಕ್ಕೆ ಇನ್ನಷ್ಟು ನೀವು ಶ್ರಮವನ್ನು ಹಾಕಬೇಕಾಗತ್ತೆ, ಆಗ ಮಾತ್ರ ಆ ಒಂದು ಕೆಲಸ ಏನಿದೆ ಅದು ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಕೊನೆಯದಾಗಿ, ನಿಮಗೆ ಶತ್ರುಗಳ ಜೊತೆ ಕೂತ್ಕೊಂಡು ನೀವು ಊಟ ಮಾಡ್ತಿರೋ ಥರ ಒಂದು ಕನಸು ಬಿದ್ದರೆ ಇದು ನಿಮಗೆ ಒಳ್ಳೆಯ ಸೂಚನೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಮ ಒಂದು ಶತ್ರು ಏನಿರ್ತಾರೆ, ಅಂದರೆ ಯಾರಲ್ಲಿ ಕೂತಿರ್ತಾರೆ ನಿಮ್ಮ ಒಂದು ಕನಸಲ್ಲಿ, ಅವರಿಂದ ನಿಮ್ಗೆ ಏನಾದರೂ ಒಂದು ತೊಂದರೆ ಆಗುತ್ತೆ ಅನ್ನೋದು ಅನ್ನೋ ಹಾಗಿದ್ದರೆ ಆ ಒಂದು ತೊಂದರೆಯಿಂದ ನಿಮಗೆ ಏನೋ ಒಂದು ದೊಡ್ಡ ಒಂದು ಪ್ರಮಾಣದಲ್ಲಿ ಏನೋ ಒಂದು ತೊಂದರೆ ಆಗೋದಿಲ್ಲ ಅನ್ನೋದಕ್ಕೆ ಇದು ಮುನ್ಸೂಚನೆ ಅಂತ ಹೇಳ್ಬೋದು. ಅಂದರೆ ಅವರು ನಿಮ್ಮ ಅಗೇನ್ಸ್ಟ್ ಏನೇ ಒಂದು ಮಾಡೋಕ್ಕೆ ಹೋದರೂ ಕೂಡ ಅದು ಅವ್ರಿಗೆ ಸಫಲತೆಯನ್ನು ಕೊಡಲ್ಲ, ಅಂದರೆ ಅದು ಅವ್ರಿಗೆ ಸಕ್ಸಸ್ ಅನ್ನೋದು ಕೊಡಲ್ಲ. ನಿಮ್ಮ ಒಂದು ವಿಚಾರದಲ್ಲಿ ನೀವೇ, ಅಂದರೆ ನಿಮ್ಮ ಒಂದು ಎನಿಮಿ ಮೇಲೆ ನೀವು ಯಾವಾಗಲೂ ಗೆದ್ದೇ ಗೆಲ್ತೀರಾ ಅಂತ ಈ ಒಂದು ಕನಸು ನಿಮಗೆ ಸೂಚನೆಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶೇಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಈ ರೀತಿಯಾದಂಥ ಕನಸುಗಳಲ್ಲಿ ಯಾವ ರೀತಿಯಾದಂಥ ಒಂದು ಕನಸು ಬಿದ್ದಿತ್ತು ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಏನಾದರೂ ಒಂದು ಪ್ರಶ್ನೆಗಳಿದ್ದರೆ, ಅಂದರೆ ಈ ಒಂದು ಕನಸಿನ ಬಗ್ಗೆ ಏನಾದರೂ ಒಂದು ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ನೀವು ಬಂದು ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳ್ಬೋದು. ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ ಕನಸರ ಬಗ್ಗೆ, ಕನಸಿನ ಬಗ್ಗೆ, ಅದನ್ನು ಕೂಡ ಹೇಳ್ಬೋದು. ಅದರ ಬಗ್ಗೆ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಅದರ ಒಂದು ಮೀನಿಂಗ್ ಏನಿದೆ, ಅಂದರೆ ಈ ಒಂದು ಶಾಸ್ತ್ರಗಳ ಪ್ರಕಾರ ಅದರ ಒಂದು ಮೀನಿಂಗ್ ಏನಿದೆ, ಅರ್ಥ ಏನಿದೆ, ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಧನ್ಯವಾದಗಳು.